आरती बेळगिरे आरती
ಕುಳಿತಿರ ರಾಮನಿಗೆ ಪಂಕಜಾಕ್ಷಿಯರಿರರು. ಈ ಹಾಡನ್ನು ಹಾಡ್ತಾ ಇದ್ದೇನೆ. ರಾಗ ಯಮನ್. ರಾಮನಿಗೆ ಪಂಕಜಾಕ್ಷಿಯರಿರು ಕೆಲವು ದುರಂತಗಳನ್ನೆಲ್ಲ ಎದುರಿಸಿ ಮತ್ತೆ ಪಟ್ಟಾಭಿಷಿಕ್ತನಾಗಿ ನಂತರ ಅಶ್ವಮೇಧ ಯಾಗವನ್ನು ಮಾಡ್ತಾನೆ.
ಅಶ್ವಮೇಧದ ಕುದುರೆ ಮಾಯಾಪುರವನ್ನ ಪ್ರವೇಶಿಸಿ ಮದನಾಕ್ಷಿ ಕುದುರೆಯನ್ನು ಕಟ್ಟಿದಾಳೆ. ಶತ್ರುಘ್ನ ಎದುರಾಗ್ತಾನೆ ಕುದುರೆಯನ್ನು ಬಿಡಿಸುವುದಕ್ಕೆ. ಎಷ್ಟು ವಿಶೇಷ ಅಂದರೆ ರಾಮನ ಸಹೋದರ ಶತ್ರುಘ್ನನಲ್ಲಿಯೇ ಮದನಾಕ್ಷಿ ಶ್ರೀರಾಮನ ಚರಿತ್ರೆಯನ್ನು ಹೇಳ್ತಾಳೆ. ಶತ್ರುಹರನ ನೋಡಿಯ ನಾಲಿಸಿ ಮದನಾಕ್ಷಿಯೇ ಶತ್ರುಹರನ ನುಡಿಯ ನಾಲಿಸಿ ಮತ್ತೆ ಬೇಳ್ದಳು ಶ್ರೀ ರಘುವರನ ಸಿರಿ ಜರಿದೆಯನು ಚರಿತೆಗಳನ್ನು ಬಲ್ಲೆ ನಾನು ವಿಶ್ವಮೂರ್ತಿ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಸ್ಥಿರ ಚರಾಜಿ ಪ್ರಾಣಿ ಹೃದಯದಿ ವಾಸವಾಗಿ ಇರುವ ಭಜಗರಂತರಂಗದಿ ರಾಮ ಸ್ಥಿರಚರಾದಿ ಪ್ರಾಣಿ ಕರುಣನಿಧಿಗೆ ಭೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಕರುಣಾನಿಧಿಗೆ ಭೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಮರದೆ ನಿಲನು ಕರೆಸುವೇಗ ತುರಗ ಅವನಿ ಅರ್ಪಿಸುವೆನು ಕಪ್ಪವಿತ್ತು ಪರಮಸಾಯುಜ್ಯ ಪಡೆವೆನು ಪರಮಸಾಯುಜ್ಯ ಪಡೆವೆನು ಕರುಣಾನಿಧಿಗೆ ಭೇದ ಉಂಡೆ ಚರಣಳೆಂಬ
ತುರಗ ಅವನಿ ಅರ್ಪಿಸುವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಅದರ ಬೆಂಗಾವಲಿಗಾಗಿ ಬಂದಂತ ಪ್ರಾರ್ಥನನ್ನು ಕುರಿತು ಮಿತ್ರ ಕಟಿಕೆಯ ನುಡಿಯನ್ನು ಕೇಳುದು ಚಿತ್ರಾಂಗದ ಈ ರೀತಿ ಹೇಳ್ತಾಳೆ. ಮಿತ್ರ ಕಟಕಿಯ ಕಟಕಿಯ ನುಡಿಯ ಕೇಳುತ್ತ ಮತ್ತೆ ಮನ
Oh.
ಬರು ದಿನವಾಯಿತದಿವು ಬಡಲಿ ಬೆಂದಾದೆನು ಅವುದೇ ಎಲ್ಲಯ ರಮಣ ಸಗೇ ದ್ವಾಪರೆಯ ಮಹಾಭಾರತ ಯುದ್ಧ ಅಂತಿಮ ಹಂತದಲ್ಲಿ ಛಲದಂಕ ಚಕ್ರೇಶ್ವರದ ನೆಲಕ್ಕಲ್ಲ ಛಲಕ್ಕಾಗಿ ಅನ್ನುವ ನುಡಿಯನ್ನು ಪ್ರತಿಪಾದಿಸ್ತಾ ಗದಾಯುದ್ಧದ ಪ್ರಕರಣದಲ್ಲಿ ಭೀಮ ಬಿದ್ದಾಗ ನಮ್ಮಲ್ಲಿ ವಾಡಿಕೆಗೊಂದು ಮಾತುಂಟು, ಆರು ದೀಪಕ್ಕೆ ಪ್ರಕಾಶ ಹೆಚ್ಚು ಅಂತ. ಹಾಗೆ ಸುಯೋಧನ ತನ್ನನ್ನು ತಾನು ಮರಿತಾನೆ. ಸಂಧಾನಕ್ಕಾಗಿ ಬಂದಂತಹ ಶ್ರೀಕೃಷ್ಣನ ದೈವತ್ವವನ್ನು ಧಿಕ್ಕರಿಸಿ ತನ್ನನ್ನು ತಾನು ಮರೆತು ಕುರುಕ್ಷೇತ್ರದಲ್ಲಿ ಪಾಂಡವರನ್ನ ಪ್ರಚಾರಿಸ್ತಾನೆ, ಜೊತೆಯಲ್ಲಿ ಜಗನ್ನಿಯಾಮಕನಾದಂಥ ಶ್ರೀಕೃಷ್ಣನನ್ನ ಅಂತರಂಗವಾಗಿ ಚುಚ್ಚುತ್ತ ಮೂದಲಿಸ್ತ ತನ್ನ ಧ್ವನಿಯಲ್ಲಿಯೇ ಪ್ರಶ್ನೆಗಳನ್ನು ಇಡ್ತಾನೆ. ಕಂಡನ ಗುರು ಬದಿಯು ಧವ ಬೇಡಿದ ವರವ ಸುಂದರಾಬದಿ ಇವನೇ ಪಾಂಚಾಲಿ ಅಕ್ಷಯಾಂಬರ ಮಿತು ಪಾಂಚಾಲಿ ಅಕ್ಷಯಾಂಬರ ಮಿತು ಮಾನವನು ಗಾಯ ಅಕ್ಷಯ ಮಹಿಮ ಇವನಹುದು ಅಂದೆನ್ನ ಸಭೆಯು ವಿಶ್ವರೂಪದಿ ನಿಂದ ವಿಶ್ವಮೂರುತಿ ಇವನವುದೆಂದು ನಿಜ ಮನದಿ ಕೊಂಡಾಡು ನಿಜ ಮನದಾಳದಿ ಕೊಂಡಾಡುತ ಬಹಿರಂಗದೋ ಜರೆದ ಸನ್ನುತಿ ಬೆರೆದು ಆ
ಬಡನಾಡಗರಂಗ ಗುಬಿದ ಏನು ಕಬಡನಾಡಗರಂಗ ಕಬಡನಾಡಗರಂಗ ರಂಗ ಕಬಡನಾಡಗ ಕಬಡನಾಡಗ ಕಬಡನಾಡಗರಂಗ ಕಬಡ ನಾಟಗರಂಗ ಕಬಡ ನಾಟಗರಂಗ ಗುಪಿತ ಏನು ರಂಗ ಗುಪಿತ ಏನು ನಿನ್ನಂತರಂಗ ಗುಪಿತ ಏನು ಗೋಪಿದ ಏನು ಗೋಪಿದ ಏನು ನಿನ್ನಂಗರಂಗ ನಾಟಗರಂಗ ಏನು ನಿನ್ನಂಗ ಗೋಪಿತ ಏನೋ ನಿನ್ನಂಗ ಕಬಡ ನಾಡಗರಂಗ ಗೋಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ನಾಡಗರಂಗ ಭೀಮನ ನೋಡು ಭೀಮನ ನೋಡು ನಾಟಗರಂಗ ಗೋಪಿದಯನು ನಿನ್ನಂತರಂಗ ನಿಪುಣ ಭೀಮನ ನೋಡು ನೋಡು ಭೀಮನ ನೋಡು ಚಪಳತ್ವಜಿ ಮಾತಾಡು ಚಪಳತ್ವಜಿ ಮಾತಾಡು ನೋಡು ಮಾತಾಡು ಭೀಮನ ನೋಡು ಮಾತಾಡು 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 ಎಲ್ಲವೋ ಪಾತಕಿ ಬರಿದೆ ಸಾಯದೆ ಒಲಿದು ಪಾಂಡವರುಗಳ ಕೂಡಿಕೋ ಕೊಲಿಸಲಾರೆನು ಸರ್ವಥಾ ಕೊಳುಗುಳದಿ ನಿನ್ನ ಯಾರಿಹರು ಭೂದಳದಿ ನಿನ್ನಯ ಭಾರಿ ಭಾಗ್ಯದ ಹೋಲುಮೆಗೆ ಸಾರಿರೆನು ಬಿಡು ಮನದ ಭ್ರಮಿತಾಕಾರವನ್ನು ಚಪಳತ್ವರಿ ಮಾತಾಡು ಮಾತಾಡು ಮಾತಾಡು
ಮಾತಾಡು ಕಪಟ ನೋಡ ಕರಂಗ ಗೋಪೀತ ಏನೋ ನಿನ್ನಂಗ ನಿಪುಣ ಅಭಿಮಾನ ನೋಡು ಚಪಳ ತ್ವರಿ ಮಾತಾಡು ಕಪಡ ನಾಡಕರಂಗ ಗೋಪೀತ ಏನೋ ನಿನ್ನಂಗ ನಿಪುಣ ಅಭಿಮಾನ ನೋಡು ಚಪಳ ತ್ವರಿ ಮಾತಾಡು ಕಪಟ ನಾಟಕ ರಂಗ ಗೋಪಿತವೇ ನೋನಿ ನಂಗ ನಿಪುಣ ಅಭಿಮಾನ ನೋಡು ಜಬಳ ತ್ವಜಿ ಮಾತಾಡು ಕಪಟ ನಾಟಕ ರಂಗ ಗೋಪಿತ ಏನು ನಿನ್ನಂಗ ನಿಪುಣ ಅಭಿಮಾನ ನೋಡು ಜಬಳ ತ್ವಜಿ ಮಾತಾಡು ಹಲು ಗುಣಾರಿಗಳೇ ರೂಢಿಯೋ ಅನಿಲಜ ಬಿದ್ದ ಚಂದಗಳ ನೋಡು ನಾಟಕರಂಗ ಭೀಮನ ನೋಡು ಮಾತಾಡು ಕಲ್ಯಾಣದ ವನಪಾಲಕನ ಹಾಡು ಹಾಡು ಎಲೆ ಎಲೆ ಹಾರುವ ಎಲೆ ಎಲೆ ಹಾರುವ ನೀನೋ ಹೊಲದೊಳಗೆ ಹೊಲದೊಳಗೆ ಮಾರ್ತಿ ಚಳಿ ಮಳೆಗಾಳಿಗೆ ಚಳಿದಲ್ಲಿ ನೆಟ್ಟನೆ ಕುಳಿತೇ ಮೇಲಕ್ಕೆ ನೋಡ್ತಿ ಚಳಿ ಮಳೆ ಗಾಳಿ ಮೇಲಕ್ಕೆ ನೋಡ್ತಿ ಎಲೆ
ಮುಗಿನ ಮ್ಯಾಗೆ ಮೂ ಬೆರಳಿಟ್ಟು ಮೋಗಾನಂದದೊಳಿರುವೆ ಮೂಗಿನ ಮ್ಯಾಗೆ ಮೂ ಬೆರಳಿಟ್ಟು ಮೋಗಾನಂದದೊಳಿರುವೆ ಹೀಗೆ ತಗಿ ಮಿಣ ಮಿನ್ನನೆ ಬಾಯ ಹೀಗೆ ತಗಿ ಮಿಣ ಮಿನ್ನನೆ ಬಾಯ ಹೀಗೆ ತಗಿ ಮಿಣ ಮಿನ್ನನೆ ಮಾಯ ಗೂಗೆಯ ತೆರದಲ್ಲಿ ತೆರವಿ ಮೂಗಿನ ಮೇಲೆ ಮೂವರಲ್ಲಿ ಹುಟ್ಟು ಮೋಗಾನಂದದೊಳಿರುವಿ ಹೀಗೆ ತಗಮಿಣ ಮಿಣ್ಣನ ಬಾಯ ಗೂಗೆಯ ತೆರದಲ್ಲಿ ತೆರವಿ ಹೀಗೆ ತಗಮಿಣ ಮಿಣ್ಣನೆ ಬಾಯ ಗೂಗೆಯ ತೆರದಲ್ಲಿ ತೆರವಿ ಕಿಡಿಗೆ ದಾರುದ ಹರನೋ
ಸಂಧಾನದಿತ್ಯ ಭಾಗ ಇದು ರಾಗಮಾಲಿಕೆಯಲ್ಲಿ ಪ್ರಕಟವಾಗ್ತಾ ಇದೆ. ದರ್ಬಾರಿ ಕನ್ನಡ ಬಿಲಹರಿ, ನಂತರದಾಗಿ ದೇವಗಾಂಧಾರಿ. ತನಗೆ ಲಕ್ಷ್ಮೀ ರಮಣ ದಯವಾದ ಕೃಷ್ಣ ಪಾಡಿದಂ ಗುಣಗಣವಾಗಿ ಬೇಕಾದ ವರಗಳು ചിന്മയനമൂർത്തിയം പെരിതു കൊണ്ടാടിതം നുതിതം പാടിതം ഗുണഗണവ വരകളം വേടിതമോ തനക ലക്ഷ്മീരമണ ദയവാനുതല വിതുരനന്ദു കൈ ನಿಂದಿರ ಕವನ ತಕ್ಕೈಸಿ ನಿನ್ನ ಭಕ್ತಿಗೆ ಮೆಚ್ಚಿದೆನೋ, ನಿನ್ನ ಭಕ್ತಿಗೆ ಮೆಚ್ಚಿದೆನೋ ಎನಗಿನ್ನು ತೀರದು ನಿನ್ನ ಪೊಗಳಲಿಗೆ ಎನಗಿನ್ನು ತೀರದು
ನಿನ್ನ ಪೊಗಳಲಿಕ್ಕೆ ಅನ್ನಪಾನಗಳಿಲ್ಲದೆ ಬಳಲಿರ್ಬೇಕು ಅನ್ನ ಪಾನಗಳಿಲ್ಲದೆ ಬಳಲಿರ್ಬೇತಾನೆಂದು ಧನ್ಯನಾದೆನು ದೇವ ಚಿತೆಯೇಸು ಶ್ರೀರಮಣ ದಯವಾದ ನಮಗೆ ಸತಿಯೇ ಕಾಳಿದಾಸದ ಒಂದು ಹಾಡು
ನಿಮಗೆಲ್ಲರಿಗೂ ತಿಳಿದ ಹಾಗೆ ತೆಂಕು ಬಡಗಿನ ಖ್ಯಾತಿಯ ಕಡತೋಕ ಮಂಜುನಾಥ ಭಾಗವತರು ಬರೆದಂತಹ ಪ್ರಸಂಗ ಕೊನೆಯ ಉಸಿರಿನ ತನಕವೂ ಯಕ್ಷಗಾನವೇ ತನ್ನ ಬದುಕು ಅಂತ ಅದರಲ್ಲೇ ಐಕ್ಯರಾದಂತಹ ಕಡತೋಕ ಮಂಜುನಾಥ ಭಾಗವತರನ್ನು ಸ್ಮರಿಸುತ್ತಾ ಮುಕ್ಕಣ್ಣನೆಲ್ಲರೂ ಕೊಂಡಾಡಿದರು ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಹಕ್ಕೊಂಡಾಡಿರೋ ಸರಣಿಕ್ಕಿ 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 ಸ್ವಾಮೇ ಸರಣಿಕ್ಕಿ ಸ್ವಾಮೇಶನ ಕೊಂಡಾಡಿರು ಶ್ರೀಕಾರ ಇಗ್ನೇಶ ಶರಣು ಶ್ರೀಕಾರ ಇಗ್ನೇಶ ಶರಣು ನಮ್ಮ ಲೋಕ ರಕ್ಷಕ ದ್ಯಾವ ಶರಣು ನಮ್ಮ ಲೋಕ ರಕ್ಷಕ ದ್ಯಾವ ಶರಣು ನಮ್ಮ ಲೋಕ ರಕ್ಷಕ ದ್ಯಾವ ಶರಣು ಮುಕ್ಕಣ್ಣನೆಲ್ಲರೂ ಕೊಂಡಾಡಿರು ಹಕ್ಕೊಂಡ ಹಡಿರು ಸರಣಿಕ್ಕಿ 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 ಸ್ವಾಮೇದನ ಕೊಂಡಾಡಿರು ನಮ್ಮೂರ ಜಟಗನ ಜಾತ್ರಿ ನಮ್ಮೂರ ಜಟಗನ ಜಾತ್ರಿ ನಮ್ಮೂರ ಜಟಗನ ಜಾತ್ರಿ ಆಗಾಯ ಬೆಳ್ಳನೆ ಬೆಳದಿಂಗಳ ರಾತ್ರಿ ಆಗ ಬೆಳ್ಳನೆ ಬೆಳದಿಂಗಳ ರಾತ್ರಿ ಎಲ್ರಿಗೂ ಪಾನಾದ ಪಾತ್ರಿ ಎಲ್ರಿಗೂ ಪಾನಾದ ಪಾತ್ರಿ ಅವಗೆ ಮಲ್ಲಿಗೆ ಇವಗೆ ಸ್ಯಾವಂತಿ ಇವಗೆ ಜಾಜಿ ಅವಗೆ ಮಲ್ಲಿಗೆ ಹೂವು ಬಿಲ್ಪತ್ರಿ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರು ಸರಣಿಕ್ಕಿ 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 ಸ್ವಾಮೇದನ ಕೊಂಡಾಡಿರೋನು ಗೆಣೆಕಾರ ಕೂಡ್ಕೊಂಡು ಬಂದ್ರಪ್ಪೋ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪೋ ಗೆಣೆಕಾರ ಕೂಡ್ಕೊಂಡು ಬಂದ್ರಪ್ಪೋ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪೋ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪೋ ಗೆಣೆಕಾರ ಕೂಡ್ಕೊಂಡು ಬಂದ್ರಪ್ಪೋ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪೋ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರಪ್ಪೋ ಗೆಣೆಕಾರ ಕೂಡ್ಕೊಂಡು ಬಂದ್ರಪ್ಪೋ ಮನಿಗೊಂದು ಜನ ಉಂಟು ಮನಿಗೊಂದು ಜನ ಉಂಟು ನೆರೆದಾರ ಕಾಡಾಗ ಮನಗೊಂದು ಜನ ಉಂಟು ನೆರೆದಾರ ಕಾಡಾಗೆ ಜನವಲ್ಲ ಸಮುದ್ರ ಎನ್ನಬೇಕು ಜನವಲ್ಲ ಸಮುದ್ರ ಎನ್ನಬೇಕು
ಜನಮಲ್ಲ ಸಮುದ್ರ ಎನ್ನಬೇಕು ಬನದಾಗ ಬಾಡೋಟ ಉಣಬೇಕು ಬನದಾಗ ಬಾಡೋಟ ಉಣಬೇಕು ನಮ್ಮ ಬನದಾಗ ಬಾಡೋಟ ಉಣಬೇಕು ಕೆಣಕಾರ ಕೂಡ್ಕೊಂಡು ಬಂದ್ರ ಪೂ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರ ಪೂ ನಮ್ಮ ಬನದಾಗ ಬ್ಯಾಟಿಗೆ ಬಂದ್ರ ಪೂ ಕೆಣಕಾರ ಕೂಡ್ಕೊಂಡು ಬಂದ್ರ ಪೂ ತೇರಿ ತಣಿ ಮಾತ್ರೆ ಹೊತ್ತಿಸಿ ಕಿರುಗಿಚ್ಚ ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಹತ್ತಿರ ಹುಳಿ ಹೆಂಡ ಹತ್ತಿರ ಹುಳಿ ಗೆಂಡ ಬುಲ್ಡೇನ ಮಡಕೊಂಡ್ರೆ ಹತ್ತಿರ ಹುಳಿ ಹೆಂಡ ಬುಲ್ಡೇನ ಮಡಕೊಂಡ್ರೆ ಹತ್ತಿರ ಹುಳಿ ಹೆಂಡ ಬುಲ್ಡೇನ ಮಡಕೊಂಡ್ರೆ ಮತ್ತೇನು ಸ್ವರ್ಗವ ಸುಡಬೇಕು ಮತ್ತೇನು ಸ್ವರ್ಗವ ಸುಡಬೇಕು ಮತ್ತೇನು ಸ್ವರ್ಗವ ಸುಡಬೇಕು ಕೆಡಕಾರ ಕೂಕೊಂಡು ಬಂದಪ್ಪೋ ನಮ್ಮ ಬನದಾಗ ವ್ಯಾಪಿಗೆ ಬಂದಪ್ಪೋ ನಮ್ಮ ಬನದಾಗ ವ್ಯಾಪಿಗೆ ಬಂದಪ್ಪೋ ಕೆಣಕಾರ ಕೂಡ್ಕೊಂಡು ಬಂದಪ್ಪೋ ಓಹೋ ಬಂದ್ರಪ್ಪೋ ಕಥಾನಕಗಳು ನಮಗೆ ಕೊಡುವ ಸತ್ಸಂದೇಶಗಳೇನು ಕೇಳಿದ್ರೆ ಶಾಪಗ್ರಸ್ತರು ಅದು ನೇಪಥ್ಯದಲ್ಲಿ ಇಡೋಣ. ಆದರೆ ಅಂತ್ಯಕಾಲದಲ್ಲಿ ಎಲ್ಲಾ ದುಷ್ಟರು ಶರಣಾಗುತ್ತಾರೆ. ದೈವತೆ ಕೃಷ್ಣನನ್ನ ವಿರೋಧಿಸಿದ ಕೌರವ, ಶ್ರೀರಾಮಚಂದ್ರನನ್ನ ವಿರೋಧಿಸಿದಂತ ರಾವಣ, ತಮ್ಮನ ಪತ್ನಿಯನ್ನೇ ವಶಪಡಿಸಿಕೊಂಡು ಮತಾಂಧನಾದಂಥ, ಮತಿಗೆ ಅಂಧಕಾರ ಕವಿದಂಥ ವಾಲಿ, ಇವರೆಲ್ಲರೂ ಮೊದಲು ಧಿಕ್ಕರಿಸಿ ನಂತರ ದೈವತ್ವಕ್ಕೆ ಶರಣಾಗುತ್ತಾರೆ. ಅಂದರೆ ಇದರ ಸಂದೇಶ
ಎರಡು ದಾರಿ, ಒಂದು ಭಕ್ತಿ ಮಾರ್ಗ, ಇನ್ನೊಂದು ದ್ವೇಷ. ಹಾಗಂತ ಹೇಳಿ ದ್ವೇಷ ಅಂತ ಹೇಳಿ ಪುರಾಣದ ಖಳನಾಯಕರನ್ನೆಲ್ಲ ನಾವು ವಿಜೃಂಭಿಸುವುದು ಬೇಡ. ಅವರ ದಾರಿಯೂ ನಮಗೆ ಬೇಡ. ರಾವಣ ಸೀತೆ ಕದ್ದ, ವಾಲಿ ತಮ್ಮನ ಹೆಂಡತಿಯನ್ನು ಕದ್ದ, ಇದೆಲ್ಲ ನಮಗೆ ಆದರ್ಶಗಳಲ್ಲ. ಅವರ ಅಂತ್ಯಗಳ ಹೇಗೆ, ಇದು ನಮಗೆ ಆದರ್ಶ. ಹಾಗೆ ಶ್ರೀರಾಮಚಂದ್ರನ ಬಾಣತಾಗಿದಂತಹ ವಾಲಿ ಹೇಳ್ತಾನೆ, ಶ್ರೀರಾಮನೇ ಹೇಳ್ತಾನೆ, ಮತ್ತೆ ಬದುಕ್ತೀಯ, ಬಾಣವನ್ನು ಹಿಂತೆಗಿತೇನೆ. ಬದುಕಿನಲ್ಲಿ ಕಲೆಯಾಗಿ ಬದುಕುವ ಆಸೆ ನನಗಿಲ್ಲ ಶ್ರೀರಾಮ, ನನ್ನ ಅಂತಿಮ ಮಾತನ್ನ ಕೇಳು. ಕರುಣವಿದ್ದರೆ ಸಾಕು ನಿನ್ನ ಪಾದದ, ಕರುಣವಿದ್ದರೆ ಸಾಕು ರಾಮ ನಿನ್ನ, ಕರುಣವಿದ್ದರೆ ಸಾಕು. ಪರಿಪೂರ್ಣವಾಗಿ ಪರಿಮಾಲಿಸಿಕೊಳ್ಳ ರಾಮ ರಾಮ, ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ರಾಮ ಕರುಣವಿದ್ದರೆ ಸಾಕು. ಮೂರು ದಿನದ ಸಂಸಾರ ಶಾಶ್ವತವಲ್ಲ ರಾಮ 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 ರಾಮ. ಮೂರು ದಿನದ ಸಂಸಾರ ಶಾಶ್ವತವಲ್ಲ ಘೋರ ಬಾಮಂಗಳ ಸಂಹಾರವ ಮಾಡು ರಾಮ 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 ರಾಮ. ಘೋರ ಬಾಮಂಗಳ ಸಂಹಾರ ಕರುಣವಿದ್ದರೆ ಸಾಕು ರಾಮ ನಿನ್ನ, ಕರುಣವಿದ್ದರೆ ಸಾಕು. ಭೂತ ಪಂಚಕ ದೇಹಕ್ಕೆ ಏತಕಿಷ್ಟರ ಮೋಹ ರಾಮ ರಾಮ. ಭೂತ ಪಂಚಕ ದೇಹಕ್ಕೆ ಏತಕಿಷ್ಟರ ಮೋಹ ರಾಮ, ಚೇತನಾತ್ಮಗನೇ ರಾಮ ರಾಮ ರಾಮ. ಚೇತನಾತ್ಮಗ ನಿನ್ನ ಮೂರ್ತಿ ಪದಾಬ್ಜವ ತೋರು ರಾಮ. ಚೇತನಾತ್ಮಗ ನಿನ್ನ ಮೂರ್ತಿ
ಸನ್ನಿಧಾನ ಅರ್ಪಣೆ ಮಾಡಬೇಕು. ಯಾಕೆ ಕೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಿದೆ ಈ ವಿಷಯ. ನೀವು ನಮ್ಮಿಬ್ಬರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲಲ್ಲ ಅಭಿಮಾನಿಗಳು ಅಂತ ಹೇಳಿದ್ರೆ ನಮ್ಮಿಬ್ಬರ ಅಭಿಮಾನಿಗಳು. ಆದರೆ ನಾನೇ ಸ್ವತಃ ದಿನೇಶ್ ಅಮ್ಮಣ್ಣಯ್ಯರ ಅಭಿಮಾನಿ. ಅವರ ಒಂದು ಹಾಡು ಇವತ್ತಿಗೂ ಗುಣಗುತ್ತಾ ಇದೆ, ಮದನನ ಪಟ್ಟದ ರಾಣಿ. ಆಗಲೇ ದೇವಾನಂದ ಅವ್ರ ಹತ್ರ ಹೇಳಿದೆ, ಯಾರದಾರು ಹೆಸರಲ್ಲಿ ಒಂದು ಚೀಟಿ ಕಳಿಸಿ ಯುವಕಣ ಶ್ರೀರಾಮ ಹಾಡುವಂತೆ ಅಂತ ಹೇಳಿ. ಇಲ್ಲಿ ಒಳಗೆ ಅದನ್ನೇ ಮಾತಾಡ್ತಾ ಇತ್ತು ನಾವು. ಆದ್ರಿಂದ ಅವರು ಸನ್ನಿಧಾನದಿಂದ ಅಪ್ಪಣೆ ಆಗಬೇಕು, ನಾನು ಅದಕ್ಕೆ ಒಪ್ಪಿದ್ದೇನೆ. ಸದ್ಯಕ್ಕೆ ಚೂಡಾಮಣಿ ಒಂದು ಪ್ರಸಂಗ. ಮುದ್ರಿಕೆಯನ್ನು ತಂದಂತ ಆಂಜನೇಯ ಸೀತಾದೇವಿಗೆ ಆ ಮುದ್ರಿಕೆಯನ್ನು ಅರ್ಪಿಸ್ತಾನೆ. ಆ ಸಂದರ್ಭದಲ್ಲಿ ಸೀತೆ ಶ್ರೀರಾಮನನ್ನೇ ಕಂಡಂತೆ ಭಾಸವಾಗಿ ಅದನ್ನು ಅಂಗೈಯಲ್ಲಿ ಕಣ್ಣಿಗೆ ಒತ್ತಿಕೊಳ್ತಾಳೆ. ಅಂತಹ ಒಂದು ಸಂದರ್ಭದಲ್ಲಿ ತನ್ನ ಬಳಿ ಬಂದ ಆಂಜನೇಯನನ್ನು ವಿಚಾರಿಸುವಂತಹ ಸಂದರ್ಭ. ಕ್ಷೇಮವೇ ಹನುಮ ಎಂದ ರಾಮನ ಮುದ್ರೆಯೊಂಗುರವ ತನ್ನಂಗೈ ಇಟ್ಟರ್ಚಿಸಿ ಸ
സൗന്ദര്യാത്മന ദിവ്യ മൂർത്തി അതരൾ കണ്ടൽ കൊണ്ടാടുതം Yeah.
ಪ್ರೇಮ ವಾರ್ತೆಗಳನ್ನು ಕೇಳುತ್ತ ಹನುಮನುಳು ಕಂದರ್ಬಾನನ ಪಂಕಜಗೆ ರವಿದಾ ಬಂದಂತೆ ಮುಂದಾರಾಮನ ಕ್ಷೇಮವಾರ್ತೆಯ ಕೇಳುದ ನಿಂದಿದ್ದಳು ನಾರಿ ಜಾನಕಿ ಮಾರುತಿಯ ಮೈದಳವಿ ನಮ್ಮಳು ಮೋಹವ
ನಮ್ಮೊಳು ಮೋಹವದು ಕೂದಲಿಲ್ಲ ಬಲ್ಲ ಎನ್ನೊಳು ಮೋಹವದು ಕುಂದಲಿಲ್ಲವಲ್ಲ ನೀ ಬರುವ ದಿನದೋ ಎಂತಿರ್ತರಿಲ್ಲ ನೀ ಬರುವ ದಿನದೋಳು ಎಂತಿದ್ದರೆಲ್ಲ ನೀ ಬರುವ ದಿನದೋಳು ಎಂತಿದ್ದರೆಲ್ಲ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ರಾಮಲಕ್ಷ್ಮಣರು ರಾಜನಲ್ಲಿ ಸುಸ್ಥಿರವಾಗಿ ಕ್ಷೇಮವೇ ಹನುಮ ರಾಮಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವ ನಮ್ಮವರಿಗೆ ಹನುಮ ಹನುಮ ಮದನ ನಂಗವ ಬೋಲ್ವ ರಾಮ ಬಲು ಜದುರ ಲಕ್ಷ್ಮಣನು ನಿಸೀಮ ಮೊದಲಿ ನಂಗದ ಕಾಂತಿ ಕಳವಳಿತದೆ ಮತ್ತೆ ಎದೆ ಕೂದಲಿಲ್ಲವಲ್ಲ ಎಮ್ಮಳು ಮೋಹವದು ಕುಂದಲಿಲ್ಲವಲ್ಲ ಎನ್ನೊಳು ಮೋಹವದು ಕುಂದಲಿಲ್ಲವಲ್ಲ ನೀ ಬರುವ ದಿನ ನೋಡಿಲ್ಲ ನೀ ಬರುವ ದಿನದೋಡು ಎಂದಿದ್ದರೆಲ್ಲ ದರ್ಶನದ ಒಂದು ಸಂದರ್ಭ ಶ್ರೀಮನ್ನಾರಾಯಣ ಭಕ್ತರ ಉದ್ಧಾರಕ್ಕೆ ಬೇಕಾಗಿ ಹಲವಾರು ಅವತಾರಗಳನ್ನು ಎತ್ತಿ ಬಂದ ಅದರಲ್ಲಿ ಶ್ರೀರಾಮ ರಾಮಾವತಾರವೂ ಒಂದು ಮಾನಿಷಾದ ಪ್ರಸಂಗದಲ್ಲಿ ಇಂತಹ ಒಂದು ಸಂದರ್ಭ ಬರ್ತದೆ. ರಾಮಾಯಣ ಕಾವ್ಯ ಕೊನೆಗಾಗುವಾಗ ಶೋಕ ಕಾವ್ಯವಾಗಿ ನಿಂತಿದೆ. ಇದು ಶೋಕ ಕಾವ್ಯವೇ? ಅಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಪರಿತಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಬ್ರಹ್ಮ ಪ್ರತ್ಯಕ್ಷನಾಗಿ ವಾಲ್ಮೀಕಿಗೆ ವಿಶ್ವರೂಪವನ್ನೇ ತೋರಿಸ್ತಾನೆ. ಇದು ಶೋಕ, ಇದರ ಅಂತ್ಯ ಅಲ್ಲಿದೆ. ಯುಗ ಯುಗದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಅವತರಿಪುವಂತಹ ಶ್ರೀರಾಮಚಂದ್ರ ಶ್ರೀಮನ್ನಾರಾಯಣ ಈಗ ರಾಮಾವತಾರದಲ್ಲಿ ನಮಗೆಲ್ಲ ಪ್ರತ್ಯಕ್ಷೀಕರಿಸಿದ್ದಾನೆ. ಅದೇ ರೀತಿಯಲ್ಲಿ ಈ ರಾಮಾಯಣ ಎಂಬುದರ ಅಂತ್ಯ ಅಲ್ಲಿದೆ. ಹಾಗೂ ನೋಡು ವಾಲ್ಮೀಕಿ, ಇವರ ನಟನೆಗೆ ಅಳು ಏಕೆ, ನಾವು ಧನ್ಯರಾಗೋಣ ಎಂಬ ಒಂದು ಅಮೋಣವನ್ನು ಹೇಳ್ತಾನೆ ಬ್ರಹ್ಮ. ಅಂತ ಒಂದು ಸಂದರ್ಭ ಯುವಕಣಾ
ಶೇಷನೆ ಪವಡಿಸಲು ಸುಖ ತಲ್ಪ ಪಾಲ್ಗಡಲಿವಗೆ ಮನೆ ಎಂಗಳವು ಮಾಯೆಯು ನಿರತ ಸೇವಿ ಪಡುವು ಪಾಲ್ಗಡಲಿವಗೆ ಮನೆ ಎಂಗಳವು ಇವನ ವಕ್ಷದೊಳಿಹಳು ಲೀಲೆಯೊಳಿವನು ಭುವಿಗವತರಿಸಿಯೇ ಲೀಲೆಯೊಳಿವನು ಭುವಿಗವತರಿಸಿ ನಟಿಸಿದ ನಟನೆಗಳು ಬೇಕೆ ಲೀಲೆಯೊಳಿವನು ಭುವಿಗವತರಿಸಿ ನಟಿಸಿದ ನಟನಿಗೆ ಅಳುವೇಕೆ ಯುವಕಣ ಶ್ರೀರಾಮ ಶ್ರೀರಾಮ ಕೌಸಲ್ಯಾ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತಿ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ ಹರಿ ಅಚ್ಯುತಾನಂತ ಋಷಿಕೇಶ ದಾಮೋದರ ದೀನ ಜನಬಂಧು ಕರುಣಾ ಸಿಂಧು ಕ್ಷೀರಸಾಗರ ಶಯನ ನಾರಾಯಣ ವೈಕುಂಠ ದರ್ಶನವೂ ಆಯಿತು, ತ್ರೇತೆಯ ಸಾಕೇತ ದರ್ಶನವೂ ಆಯಿತು. ಸಾಕೇತ ದರ್ಶನ ಆದ ಮೇಲೆ ಇನ್ನು ಸಾಕು, ಇನ್ನೇಕೆ ಮಂಗಲಕ್ಕೆ ತಮ್ಮಿಂದ ಅಪ್ಪಣೆ ಕೇಳ್ತಾ ಇದ್ದೆ. ಮೂರು ಮೂರ್ತಿಯ ರೂಪಗೆ ವಿಶ್ವಾಕಾರ ಸಾರದ ಗುಣ ದೀಪಗೆ ಮೂರು ಮೂರ್ತಿಯ ರೂಪಗೆ ವಿಶ್ವಾಕಾರ ಸಾರದ ಗುಣ ದೀಪಗೆ ವೀರಗೆ ತೋರುಡಿಹ ಮಾಯ ವಿಚಾರಗೆ ಕಾರಣಿಕ ಸೂತ್ರಧಾರಗೆ ಕ್ಷೀರಾಬ್ಧಿಶಯನ ಗಂಭೀರಗೆ ಚಾರು ನಿಗಮ ವಿದೂರ ನಿರುಪಮ ಶೂರ ಸುರುಚಿರಹಾರ ದುರಿತ ಸಂಹಾರ ಹರ ಸುರವಾರನು ಖಗದೇರ ದೀನೋದ್ಧಾರನೆ ನಿಮಗೆ ಮಂಗಲ ಬಾಡಿದರು ಮಂಗಲೇಯರು ಮಂಗಲ ಬಾಡಿದರು ಆದಿದೇವ ಸಕಲಾಗಮವ ಆದಿತ ಯಾದವ ಕುಲಮೋಕನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯತ ಮೂಲಮೋ ನಾರಾಯಣ ನಮ
ಪರ್ವತ ಕಲಾಗಮ ಹೊಂದಿದ ಯಾದವ ಕುಲಮೋಕನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣದೇ ನಮೋ ನಮೋ ನಾರದ ತನ್ನುದ ನಮೋ ನಮೋ ಮಂಗಲಂ ಜಯ ಮಂಗಲಂ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ ಕರದುಳು ಪರಶು ಪಾಚ ಕುಜಾದಿಗೆ ಅರುಷಧಿ ಭಕ್ತರ ಪೊರೆ ಬವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಆರತಿ ಎತ್ತಿದ್ದೆ ಆರತಿ ಬೆಳಗಿದೆ ಆರತಿ ಎತ್ತಿದ್ದೆ ಗಜಮುಖದವಗೆ ಗಣಪಗೆ ಮಂಗಲಂ ಮಂಗಲಂ ಈ ಕಾರ್ಯಕ್ರಮಕ್ಕೆ ಪದವಿಗೆ ನನ್ನ ಹತ್ರ ಇಲ್ಲ, ಇನ್ನೂ ಕೇಳುವ ಕೇಳುವ ಅಂತ ಆಗ್ತದೆ, ಆದರೆ ಸಮಯ ಇಲ್ಲ. ಆದ್ದರಿಂದ ಈ ಕಲಾವಿದರು ಇವತ್ತು ಸೀಮಿತ ಪಕ್ಕವಾದ್ಯಗಳೊಂದಿಗೆ ಇಲ್ಲಿಗೆ ಸಂಗೀತದ ಅಮೃತ ಧಾರೆಯನ್ನೇ ಇಲ್ಲಿಗೆ ಹರಿಸಿದ್ದಾರೆ. ಕಲಾವಿದರ ನಾಲಿಗೆಯಲ್ಲಿ ಇವತ್ತು ಸಂಗೀತ ನಾಟ್ಯ ಸರಸ್ವತಿ ನಲಿದಾಡಿದ್ದಾಳೆ, ಅದನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ. ಅವರು ಒಂದೊಂದು ಪದ ಹಾಡುವಾಗಲೂ ಆ ದೃಶ್ಯವೇ ಕಣ್ಮುಂದೆ ಕಟ್ಟಿದಂತಿತ್ತು. ಧನ್ಯವಾದಗಳು, ಧನ್ಯವಾದಗಳು ಕಲಾವಿದರೆ, ತಮಗೆ ಅನೇಕ ಅನೇಕ ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಕಲಾವಿದರಿಗೆ, ಧಾರೇಶ್ವರರಿಗೆ, ಅಮ್ಮಣ್ಣಯ್ಯರಿಗೆ, ಹಾಗೆ ಗಣೇಶ್ ರಾವ್ ಅಡೂರವರಿಗೆ, ಶ್ರೀಕಾಂತ್ ಶೆಟ್ಟಿಯವರಿಗೆ, ದೇವಾನಂದ್ ಭಟ್ ಅವರಿಗೆ, ಶ್ರೀಕಾಂತ್ ಶೆಟ್ಟಿಯವರಿಗೆ ಹಾಗೂ ಚಕ್ರತಾಳದಲ್ಲಿ ಸಹಕರಿಸಿದ ಪೂರ್ಣೇಶ್ ಆಚಾರ್ಯರವರಿಗೆ, ಎಲ್ಲರಿಗೂ ಯಕ್ಷ ಚೈತನ್ಯದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇವತ್ತು ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ತಂಡದ ಪರವಾಗಿ ಭಾಗವತರಾದ ಸುಬ್ರಹ್ಮಣ್ಯ ಧಾರೇಶ್ವರರವರು ಯಕ್ಷ ಚೈತನ್ಯದ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ನಮ್ಮ ಸಂಘದ ಪ್ರಧಾನ ಸಂಚಾಲಕರಾದ ಸದಾಶಿವರಾವ್ ನೆಲ್ಲಿಮಾರು ಇವರು ಸ್ಮರಣಿಕೆಯನ್ನು ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತೆಂಕು ತಂಡದ ಪರವಾಗಿ ಭಾಗವತರಾದ ದಿನೇಶ್ ಅಮ್ಮಣ್ಣಯ್ಯರವರು, ಅಧ್ಯಕ್ಷರಾದ ಕಟೀಲು ಕೃಷ್ಣಮೂರ್ತಿಯವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.